ಯಾರದಾದರೂ ಮನೆಗೆ ನೀವು ಹೋದಾಗ, ಓಹ್ ಈಗ ಬಂದ್ರ ಬನ್ನಿ, ಅಲ್ಲ ನೀವೊಂದು ಫೋನ್ ಮಾಡಿ ಬರೋದಲ್ವಾ? ಸುತ್ತಮುತ್ತ ಎನ್ನುವಂಥದ್ದು ಮಂಗಳ ನಾಡಿಗವರ ಮೊದಲನೆಯ ಲೇಖನಗಳ ಸಂಕಲನ ಅಂತ ಕೇಳಿದೆ. ಇದನ್ನು ನೋಡಿದಾಗ ನನಗೆ ಇದು ಮೊದಲನೇ ಲೇಖನಗಳ ಸಂಕಲನ ಅನ್ನುವುದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅವರ ಬರವಣಿಗೆ ಬಹಳ ಹಿಂದಿನಲ್ಲೇ ಸಾಗಿ ಬಂದಿದೆ, ಪುಸ್ತಕವಾಗಿ ಮಾತ್ರ ಈಗ ಬಂದಿದೆ ಅಂತಷ್ಟೇ ನಾನು ತಿಳ್ಕೊಳ್ಬೇಕು. ತಿಳ್ಕೊಂಡು ಒಂದು ಸಣ್ಣ ಸಮಜಾಯಿಷಿಕೆಯನ್ನು ಅದಕ್ಕೆ ಕೊಟ್ಟಿದ್ದೇನೆ. ಅಂದರೆ ಇದು ಬರೇ ಹೊಸಬರ ಬರವಣಿಗೆ ಅಲ್ಲ, ಇದು ಸಾಕಷ್ಟು ಬರೆದು ಅಭ್ಯಾಸ ಇರತಕ್ಕಂಥವರ ಮೊದಲ ಪ್ರಕಟಿತ ಪುಸ್ತಕ ಅಂತ. ಈ ಸುತ್ತಮುತ್ತ ಎನ್ನುವುದರಲ್ಲಿ ಒಂದೆರಡಲ್ಲ 70 ಲೇಖನಗಳಿವೆ. ಈ 70 ಲೇಖನಗಳನ್ನು ನಾನು ಓದಿದ್ದೇನೆ ಅಂದರೆ 70 ಲೇಖನಗಳ ಬಗ್ಗೆ ನಾನು ಮಾತಾಡ್ತೇನೆ ಎನ್ನುವುದು ಅದರ ಅರ್ಥ ಅಲ್ಲ. ಒಂದಷ್ಟು ಮಂಗಳ ಅವರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ನನಗೆ. ನನಗೂ ಮಂಗಳ ಅವರು ಹೊಸಬರೇ. ಯಾವ್ಯಾವ ದೃಷ್ಟಿಕೋನ ಇಟ್ಟುಕೊಂಡು ಇವರು ಲೇಖನಗಳನ್ನು ಬರೆದಿದ್ದಾರೆ, ಮತ್ತು ಇವೆಲ್ಲವೂ ಲೇಖನಗಳೇ, ಇವರು ಹೇಳಿದರೆ ಲೇಖನಗಳು ಅಂತ ಹೇಳಿಬಿಟ್ಟಿದ್ದಾರೆ, ಆದರೆ ಇದು ಲೇಖನಗಳೇ ಅಲ್ಲ ಪೂರ್ತಿ. ಎಲ್ಲವೂ ಕೂಡ ಇದರಲ್ಲಿ ಅಂಕಣ ಇದೆ ಅನ್ನೋದು ಗೊತ್ತು ನನಗೆ. ಮತ್ತು ಇದರಲ್ಲಿ ಪ್ರಬಂಧಗಳಿವೆ, ಲಲಿತ ಪ್ರಬಂಧಗಳಿವೆ, ಮತ್ತು ಲಘು ಲೇಖನಗಳು ಕೂಡ ಇವೆ. ಈ ಥರ ಒಂದು ಮಿಕ್ಸ್ಚರ್ ಎಲ್ಲವೂ ಇದೆ ಇದರಲ್ಲಿ. ಹಾಗೆ ಇರುವುದರಿಂದಲೇ ಇದು ಒಂದು ಏಕತಾನತೆಯನ್ನು ತಪ್ಪಿಸ್ತದೆ. ಒಂದೇ ಥರ ಇರ್ತಿದ್ರೆ ನಮಗೆ ಸ್ವಲ್ಪ ಬೇಸರ ಆಗ್ತಿತ್ತು. ಇದೆಲ್ಲವೂ ಕೂಡ ಪ್ರಬಂಧಗಳೇ ಆಗಿರ್ತಿದ್ರೆ ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇವೆ. ಮತ್ತು ಇವರು ಬರೆಯುವಂಥ ಕ್ರಮ ಕೂಡ ಒಂದು ವಿಶಿಷ್ಟ ರೀತಿಯಲ್ಲಿ ಇವರು ನಾನು ಅಂತ ಶುರು ಮಾಡ್ತಾರೆ. ಈ ನಾನು ಒಂದು ಲೇಖನದ ಟೈಟಲ್ಲೇ ಅದು ನಾನು ಅಂತ ಶುರುವಾಗುವಂಥದ್ದು. ಅದರಲ್ಲಿ ಒಂದು ಸೀರೀಸ್, ನಾನು ದಿಂಬು, ನಾನು ನಿಮ್ಮ ಆಸ್ಪತ್ರೆ, ನಾನು ಪೆನ್ನು, ನಾನು ರೀ ನಿಮ್ಮ ಬೆಂಗಳೂರು, ನಾನು ನಿಮ್ಮ ದಾರಿ, ನಾನು ನಿಮ್ಮ ಮನೆ, ಇಲ್ಲೆಲ್ಲ ಇವರು ಪ್ರವೇಶ ಮಾಡ್ತಾರೆ. ಈ ನಾನು ಅಂತ ಹೇಳುವುದ್ರ ಮೂಲಕ ಇವರಾಗಿ ಹೇಳುವುದಿಲ್ಲ. ಇವರು ಉತ್ತಮ ಪುರುಷದಲ್ಲಿ ಅದನ್ನು ಹೇಳಿದರೂ ಕೂಡ ಇವರಲ್ಲ ಉತ್ತಮ ಪುರುಷ. ದಿಂಬಾಗಲಿ ಮನೆಯಾಗಲಿ ಅವುಗಳ ಒಳಗಡೆ ಪರಕಾಯ ಪ್ರವೇಶ ಮಾಡಿಕೊಂಡು ನಿಂತುಕೊಂಡು ಇವರ ಮಾತುಗಳನ್ನು ಅದರ ಪರವಾಗಿ ಇವರ ಮಾತುಗಳನ್ನು ಆಡ್ತಾರೆ. ಸೊ ದಿಂಬು ಉತ್ತಮ ಪುರುಷ, ದಿಂಬುನ ಪರವಾಗಿ ಮಾತನಾಡುವಂಥದ್ದು ಮಂಗಳ. ಈ ಥರ ಇದೆ ಅದು. ನನಗೆ ಅದರಲ್ಲಿ ನಾನು ಒಂದೊಂದರಲ್ಲಿ ಆ ಸೀರೀಸಲ್ಲಿ ಒಂದೊಂದು ಪ್ರಬಂಧಗಳನ್ನು ಮಾತ್ರ ತಗೊಂಡು ಇಷ್ಟಿಷ್ಟು ಮಾತಾಡ್ತೇನೆ. ನಾನು ನಿಮ್ಮ ದಿಂಬನ್ನು ತಗೊಂಡಿದ್ದೇನೆ. ಇದನ್ನು ರಾಮನಾಥ್ ಕೂಡ ಅವರು ಮುನ್ನುಡಿಯಲ್ಲಿ ತಗೊಂಡಿದ್ದಾರೆ, ನಾನು ನಿಮ್ಮ ದಿಂಬು ಅಂತ. ಈ ದಿಂಬನ್ನು ಇಟ್ಟುಕೊಂಡು ಏನೆಲ್ಲ ಹೇಳ್ಬೋದು ಅವೆಲ್ಲವನ್ನು ಇಲ್ಲಿ ಹೇಳಿದ್ದಾರೆ. ಒಂದು ಹೆಣ್ಣುಮಗಳು ಯಾವುದು ಅವಳ ಯೌವನದ ಪರಾಕಾಷ್ಠೆಯಲ್ಲಿದ್ದ ದಿವಸಗಳಲ್ಲಿ ಆಗುವಂಥ ಯಾವುದೋ ಒಂದು ಪುರುಷನ ಜೊತೆಗಿನ ಸಂಭಾಷಣೆ, ಅದರಲ್ಲಿ ಏನೋ ಒಂದು ನಲಿವು ಉಂಟಾಗುವಂಥದ್ದು, ಏನೋ ನೋವು ಉಂಟಾಗುವಂಥದ್ದು, ಇಂಥವುಗಳನ್ನೆಲ್ಲ ಮನಸ್ಸಲ್ಲಿ ತುಂಬಿಕೊಂಡು ಜೋರಾಗಿ ಅಳು ಬಂದಾಗ, ಜೋರಾಗಿ ಖುಷಿಯಾದಾಗ, ಏನೇ ಆದಾಗಲೂ ಕೂಡ ಈ ದಿಂಬು ಆಕೆಗೆ ಹೇಗೆ ಸಹಾಯಕ್ಕೆ ಬರ್ತದೆ. ಅಲ್ಲಿ ದಿಂಬಲ್ಲಿ ತಲೆ ಇಟ್ಟು ಇಡೀ ಕಣ್ಣೀರನ್ನು ಬೇಕಾದಷ್ಟು ಅದರಲ್ಲಿ ಸುರಿಸಿ ಅದು ಇಲ್ವೇ, ಅದು ಬದುಕಿನ, ಇದೆಲ್ಲವೂ ಕೂಡ ಬದುಕಿನ ಕೆಲವು ಹಂತಗಳಲ್ಲಿ. ದಿಂಬು ಬದುಕಿನ ಎಲ್ಲ ಹಂತಗಳಲ್ಲೂ ಕೂಡ ನಮ್ಮ ಸಂಗಾತಿ. ಇವಾಗ ಆವಾಗ ಅಂತಿಲ್ಲ, ಎಲ್ಲ ಸಂದರ್ಭದಲ್ಲೂ ಕೂಡ ದಿಂಬು ನಮ್ಮ ಜೊತೆಗಿರ್ತದೆ. ಈ ಅದರಲ್ಲಿ ಬೇರೆ ಬೇರೆ ಥರ ಆಸ್ಪತ್ರೆಯಲ್ಲಿ ದಿಂಬು ಹೇಗಿರ್ತದೆ, ಮತ್ತು ಈ ದಿಂಬಿನೊಂದಿಗೆ ಕೆಲವರು ಆಟ ಆಡ್ತಾರೆ. ಕೆಲವೊಮ್ಮೆ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ 4-5 ದಿಂಬುಗಳನ್ನು ಹಿಡ್ಕೊಂಡು ಇಡೀ ಇಲ್ಲಿಂದ ಅಲ್ಲಿಗೆ ಬಿಸಾಡೋದು, ಅಲ್ಲಿಂದ ಇಲ್ಲಿಗೆ ಬಿಸಾಡೋದು ಮಾಡಿದಾಗ ಅದರಲ್ಲಿರುವ ಹತ್ತಿಯೆಲ್ಲ ಧಾರಾಕಾರವಾಗಿ ಎದ್ದುಬಿಟ್ಟು ಅದೊಂದು ದೊಡ್ಡ ಒಂದು ದಿಂಬಿನ ಲೋಕ ಆಗಿಬಿಡ್ತದೆ, ಅಥವಾ ಒಂದು ಬಿರುಗಾಳಿಯ ದೃಶ್ಯವನ್ನು ಸೃಷ್ಟಿ ಮಾಡಿಕೊಡುತ್ತದೆ ನಮ್ಮ ಮನೆಯ ಒಳಗಡೆ. ಈಗ ನನಗೆ ಇವರು ಗಂಡ ಹೆಂಡತಿಯರು ದಿಂಬಿನಲ್ಲಿ ಅದೆಲ್ಲ ಹೇಳಿದ್ದಾರೆ, ಆದರೆ ನನಗೊಂದು ಅದರೊಟ್ಟಿಗೆ ಇನ್ನೊಂದು ನೆನಪಾಗಿಬಿಡ್ತು. ಏನಂದರೆ ಅದು ಮಲಯಾಳದಲ್ಲಿ ಒಂದು ಸಿನಿಮಾ ಬಂದಿತ್ತು, ತಲೆಯಣ ಮಂದ್ರಂ ಅಂತ. ತಲೆಯಣ ಮಂದ್ರಂ, ತಲೆಯಣ ಅಂತ ಹೇಳಿದರೆ ತಲೆದಿಂಬು,
ಮಂತ್ರಂ, ಒಂದು ಮಂತ್ರ. ಈ ತಲೆದಿಂಬುಗಳ ತಲೆದಿಂಬನ್ನು ಇಟ್ಟುಕೊಂಡು ಗಂಡ ಹೆಂಡತಿ ರಾತ್ರಿ ಹೊತ್ತಿನಲ್ಲಿ ಮಲಗಿರೋ ಹೊತ್ತಿಗೆ ಅದು ಹೊಸದಾಗಿ ಮದುವೆ ಆದವರು, ಅದು ಒಂದು ಕೂಡು ಕುಟುಂಬದ ಒಳಗಡೆ ಇದ್ದವರು ಏನು ಮಾಡ್ತಾರೆ, ಹೆಂಡತಿ ಮೆಲ್ಲಗೆ ಗಂಡನಿಗೆ ಒಂದು ಮಂತ್ರ ಹೇಳಿಕೊಡ್ತಾಳೆ, ನೋಡಿ ಎಲ್ಲ ಇದು ಈ ಅತ್ತೆ ಒಂದು ಮಾಡ್ತಾರೆ ನನಗೆ ಇಷ್ಟ ಆಗಲ್ಲ ರೀ, ಏನೋ ಒಂದು ಶುರು ಮಾಡ್ತಾಳೆ ಅವಳು. ಆಗ ಏನಾಗಿದೆ ಏನಾಗಿದೆ ಅಂತ ಗಂಡನು ಕೇಳ್ತಾನಲ್ಲ, ಅದು ನೋಡಿ ನಿಮಗೆ ಅದು ಎಲ್ಲವೂ ಕೂಡ ನಡೆಯುವಂಥದ್ದು ತಲೆದಿಂಬಿನಲ್ಲಿ ತಲೆ ಇಟ್ಟ ಮೇಲೆ. ಆಮೇಲೆ ಅದರ ರಿಸಲ್ಟ್ ಏನು ಅಂತ ಹೇಳಿದರೆ ಮಾರನೇ ದಿವಸ ಅದು ಮನೆ ಒಳಗಡೆ ಏನು ಬೇಕಾದರೂ ಆಗಬಹುದು. ಮಾರನೇ ದಿವಸ ತನ್ನ ಹೆಂಡತಿಗಾಗಿ ಆತ ದೊಡ್ಡ ವಕಾಲತ್ತು ವಹಿಸಬಹುದು, ಅಥವಾ ತನ್ನ ತಾಯಿಯನ್ನು ಸಮರ್ಥಿಸುವುದರಲ್ಲಿ ಆತ ತನ್ನ ಪೌರುಷವನ್ನು ತೋರಿಸ್ಬೋದು, ಏನೇ ಆಗ್ಬೋದು. ಒಂದು ದೊಡ್ಡ ಗಲಾಟೆಗಳು ಕೂಡ ಅಲ್ಲಿ ಆಗ್ಬೋದು, ಎಷ್ಟೋ ಮನೆಗಳು ಛಿದ್ರ ವಿಚಿತ್ರ ಆಗಿಬಿಡ್ಬೋದು. ಈ ತಲೆಯಣೆ ಇದೆಯಲ್ಲ, ಈ ದಿಂಬು ಇದೆಯಲ್ಲ, ಇದು ದೊಡ್ಡ ಒಂದು ಸವಾಲೇ ಅದು. ಅದನ್ನು ಸರಿದೂಗಿಸಿಕೊಂಡು ಹೋಗುವವರು ಮಾತ್ರವೇ ಸಂಸಾರದಲ್ಲಿ ಒಂದು ಔನ್ನತ್ಯವನ್ನು ಒಂದು ಹೊಂದಾಣಿಕೆಯನ್ನು ಸಾಧಿಸುವುದಕ್ಕೆ ಸಾಧ್ಯ ಎನ್ನುವುದಕ್ಕೆಲ್ಲ ಈ ಮೂಲ ಇದು ದಿಂಬು. ನಾನು ನಿಮ್ಮ ದಿಂಬು, ನೀವು ನಿಮ್ಮ ದಿಂಬನ್ನು ಹೇಗೆ ಇಟ್ಟುಕೊಳ್ತೀರಿ ಎನ್ನುವುದು ಕೂಡ ಇಲ್ಲಿ ಅಷ್ಟೇ ಮುಖ್ಯ ಎನ್ನುವಂಥ ಧ್ವನಿಯನ್ನು ಇಟ್ಟುಕೊಂಡು ಅವರು ಈ ಪ್ರಬಂಧವನ್ನು ಬರೆದಿದ್ದಾರೆ. ಇನ್ನು ಒಂದು ಸೀರೀಸ್ ಇದೆ ಸಂಬಂಧ ಅಂತ. ಆ ಸಂಬಂಧ ಸೀರೀಸಲ್ಲಿ ತಾಯಿ ಮಕ್ಕಳ ಸಂಬಂಧ ಇದು ಶಿರೋನಾಮೆಗಳು, ತಂದೆ ಮಕ್ಕಳ ಸಂಬಂಧ, ಗಂಡ ಹೆಂಡತಿ ಸಂಬಂಧ, ಸ್ನೇಹ ಸಂಬಂಧ, ಗುರು ಶಿಷ್ಯ ಸಂಬಂಧ, ರೋಗಿ ವೈದ್ಯರ ಸಂಬಂಧ, ಭಾವನಾತ್ಮಕ ಸಂಬಂಧ, ನೆರೆಹೊರೆಯ ಸಂಬಂಧ, ಸಂಬಂಧಗಳಲ್ಲಿ ಸ್ಥಾನಮಾನ, ಸಂಬಂಧಗಳಲ್ಲಿ ಬಿರುಕು, ಸಂಬಂಧಗಳಲ್ಲಿ ಹೊಂದಾಣಿಕೆ, ಇದನ್ನೆಲ್ಲ ನೋಡಿದಾಗ ನನಗೇನು ಅನ್ನಿಸ್ತಾ ಇತ್ತು ಅಂತ ಹೇಳಿದರೆ, ಈ ಸಂಬಂಧಗಳ ಬಗ್ಗೆ ಇವರು ಯಾಕೆ ಒಂದು ಹಂಪಿ ಯೂನಿವರ್ಸಿಟಿಗೆ ಒಂದು ಇನ್ನಷ್ಟು ಸಂಬಂಧಗಳನ್ನು ಸೇರಿಸಿ ಏನದು ಮ್ಯಾನೇಜರ್ ಮತ್ತು ಅವನ ಉದ್ಯೋಗಿ ಅವರ ನಡುವಿನ ಸಂಬಂಧ, ಅಥವಾ ಕ್ರಿಕೆಟಿನ ಯಾರು ಏನು ಗುರು ಇರ್ತಾನೆ, ಬೌಲಿಂಗ್ ಕೋಚ್ ಇರ್ತಾನೆ, ಅಥವಾ ಬ್ಯಾಟಿಂಗ್ ಕೋಚ್ ಇರ್ತಾನೆ, ಕೋಚ್ ಮತ್ತು ಬ್ಯಾಟರ್ ಅಥವಾ ಬೌಲರ್ ಅವರ ಸಂಬಂಧ, ಈ ಥರದಲ್ಲಿ ಅನೇಕ ಹುಡುಕಾಟಗಳನ್ನು ಮಾಡಿಕೊಂಡು ಇವುಗಳನ್ನು ಬೆಳೆಸಿ ಒಂದು ಒಳ್ಳೆ ಥೀಸಿಸ್ ಮಾಡ್ಬೋದು ಅಂತ ಹಂಪಿ ಯೂನಿವರ್ಸಿಟಿಗೆ ಅದನ್ನು ಡಾಕ್ಟ್ರೇಟಿಗೆ ಸಬ್ಮಿಟ್ ಮಾಡೋದಪ್ಪ. ಅಷ್ಟು ವಿಷಯಗಳಿಗೆ ನಾನು ಇದನ್ನು ಲಘುವಾಗಿ ಹೇಳ್ತಾ ಇಲ್ಲ, ಇದನ್ನು ಗಂಭೀರವಾಗಿ ತಗೊಂಡ್ರೆ ಇಲ್ಲಿರುವಂಥ ಲೇಖನಗಳನ್ನೇ ಇನ್ನಷ್ಟು ಸುಧಾರಿತ ಮಟ್ಟದಲ್ಲಿ ಅದಕ್ಕೆ ಬೇಕಾದಂಥ ರೆಕ್ಕೆ ಪೊಕ್ಕಗಳನ್ನು ಬೇರೆ ಬೇರೆ ಕಡೆಗಳಿಂದ ಪೋಣಿಸಿಕೊಂಡು ಇದನ್ನೊಂದು ಅತ್ಯುತ್ತಮ ಕೃತಿಯಾಗಿ ಮಾಡಿ ಸಬ್ಮಿಟ್ ಕೂಡ ಮಾಡ್ಬೋದು ಅಂತ ನನಗೆ ಅನಿಸಿ ಹೋಯಿತು. ಇದರಲ್ಲಿ ಸ್ವಲ್ಪ ಕೆಲಸ ಮಾಡಬೇಕು, ತುಂಬ ಕೆಲಸ ಇದೆ, ಅದು ಆಗ್ಬೋದು ಅಂತ ಅಷ್ಟರ ಮಟ್ಟಿಗಿದೆ. ಏನೇ ಒಂದು ತಗೊಳ್ಳಿ, ಸಂಬಂಧಗಳಲ್ಲಿ ಬಿರುಕು, ನೆಂಟರು ಇಷ್ಟರ ಸಂಬಂಧ, ಏನೇ ಆಗಿರ್ಬೋದು, ಅದು ಆ ಸಂಬಂಧಗಳು ಯಾವ್ಯಾವ ರೀತಿಯಲ್ಲಿ ಅದು ಮುಂದುವರಿಯುತ್ತದೆ, ಎಲ್ಲೆಲ್ಲಿ ಸಂಬಂಧಗಳಲ್ಲಿ ಬಿರುಕುಗಳು ಬರ್ತವೆ, ಯಾವ್ಯಾವ ಕಾರಣಕ್ಕೆ ಬಿರುಕುಗಳು ಬರ್ತವೆ, ಅದನ್ನು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ, ಅನೇಕ ಸಂಗತಿಗಳನ್ನು ಈ ಸಂಬಂಧಗಳ ಈ ಗುಚ್ಛದ ಒಳಗಡೆ ಅವರು ತಂದು ಪೋಣಿಸಿದ್ದಾರೆ. ಇನ್ನೊಂದು ಸೀರೀಸ್ ಇರೋದು ಮಕ್ಕಳ ಕುರಿತು, ಚಿಕ್ಕ ಮಕ್ಕಳ ಬಗ್ಗೆ. ಇದರಲ್ಲಿ ಅನೇಕ ಪ್ರಬಂಧಗಳು ಇವರ ಬದುಕಿನ ಇವರ ಮಕ್ಕಳ ಜೊತೆಗಿನ ಒಡನಾಟದಿಂದ ಇವರಿಗೆ ಸಿದ್ಧಿಯಾದವುಗಳು ಅಂತ ನಾನು ಭಾವಿಸ್ತೇನೆ. ಆ ಥರದ ಅನೇಕ ಲೇಖನಗಳಿವೆ, ಅಲ್ಲದವುಗಳು ಕೂಡ ಇವೆ, ಬೇಕಾದಷ್ಟಿದೆ. ಲೋಕವನ್ನು ನೋಡಿಕೊಂಡು, ಲೋಕದ ಡೊಂಕನ್ನು ನೋಡಿಕೊಂಡು ಇವರು ಅನೇಕ ಪ್ರಬಂಧಗಳನ್ನು ಬರೆದಿದ್ದಾರೆ. ಈಗ ಚಿಕ್ಕ ಹೆಣ್ಣು ಮಕ್ಕಳಿಗೆ ತುಂಬ ಇದೆ, ಅದರಲ್ಲಿ ನಾನು ಕೆಲವೊಂದು ಸುಮ್ಮನೆ ಆಯ್ಕೆ ಮಾಡಿಕೊಂಡದ್ದಷ್ಟೇ. ಚಿಕ್ಕ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ, ಮಕ್ಕಳನ್ನು ಬೆಳೆಸುವುದು ಒಂದು ಕಲೆ, ಮಕ್ಕಳಲ್ಲಿ ಹೆಚ್ಚುತ್ತಿರುವ ಮಾದಕ ದ್ರವ್ಯಗಳು, ಗಂಡು ಮಕ್ಕಳ ಬದುಕಿನ ಲೈಂಗಿಕ ದೌರ್ಜನ್ಯ, ಮಗುವಿನ ಕಾಳಜಿಯ ಜೊತೆಗೆ ಜಾಗೃತಿ, ತಾಯಿ ತಂದೆ ಜೊತೆಗೆ ಮಕ್ಕಳ ಸಂಬಂಧ, ಜಡೆ ಎಳೆಯೋ ಮುನ್ನ, ಬಾಲ್ಯ ಕಸಿಯೋ ಮುನ್ನ, ಇದೆಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂತಹ ಲೇಖನಗಳು. ಇದರಲ್ಲಿ ನಾನು ಯಾವುದಾದ್ರೂ ಒಂದು ಈ ಮಗುವಿನ ಕಾಳಜಿಯ ಜೊತೆಗೆ ಜಾಗೃತಿ ಅಂತಿದೆಯಲ್ಲ, ಇದು ಏನಿದು ಮಗುವಿನ ಕಾಳಜಿಯ ಜೊತೆಗೆ ಬೇರೆ ಜಾಗೃತಿ ಯಾಕೆಂತ ಹೇಳಿದ್ರೆ, ಇದು ಬಹುಶಃ ಇವರಿಗೆ ಎರಡನೇ ಮಗು ಆದಾಗ ಇದು ಬಂತೋ ಏನೋ, ಬರುವ ಆ ಹೊತ್ತಿಗೆ ಎಲ್ಲ ನಾನು ಸುಮ್ಮನೆ ಊಹಿಸೋದು, ಆ ಹೊತ್ತಿಗೆ ಬಂತೋ ಏನೋ. ಯಾಕೆಂದರೆ
ಎರಡನೇ ಮಗು ಆದಾಗ ಮೊದಲನೇ ಮಗುವಿನ ಬಗ್ಗೆ ಏನು, ಅದರ ಬಗ್ಗೆ ಸಾಮಾನ್ಯವಾಗಿ ಕಾಳಜಿ. ಎಲ್ಲರ ಮುತುವರ್ಜಿಯು ಕೂಡ ಎರಡನೇ ಮಗುವಿನ ಅನ್ನು ಅದನ್ನು ಓಲೆ ಅದನ್ನು ಮುದ್ದು ಮಾಡುವಂಥದ್ದು, ಅದನ್ನೇ ಮೊದಲನೇ ಮಗುವಿನ ಎದುರುಗಡೆಯೇ ಅದನ್ನು ಅಪ್ಪಿ ಲಾಲಿ ಹಾಡಿ ಏನೆಲ್ಲೋ ಮಾಡೋದು, ತಿನ್ನಿಸೋದು ಕುಡಿಸೋದು, ಅದನ್ನು ಎತ್ತಿಕೊಂಡು ನಡೆಯೋದು ಎಲ್ಲ ಮಾಡ್ತಾರೆ. ಮೊದಲನೇ ಮಗುವಿಗೆ ಅದೆಲ್ಲ ದೊಡ್ಡ ಚಿಂತೆಯ ವಸ್ತು ಅದು. ಇದು ನನ್ನನ್ನು ಯಾರೂ ಕೇಳೋರಿಲ್ವೇ ಅಂತ ಅದಕ್ಕೆ ಅನ್ನಿಸಿ ಹೋಗುವಂಥ ಒಂದು ಸ್ಥಿತಿ. ಆವಾಗ ಆ ಮಗು ಏನು ಮಾಡ್ತದೆ, ಅದರ ಸೈಕಾಲಜಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಅದೇನು ಮಾಡ್ತದೆ ಅಂತ ಹೇಳಿದರೆ, ತೊಟ್ಟಿಲ್ ಹತ್ರ ಮೇಲೆ ಹೋಗ್ತದೆ, ಯಾರೂ ಇಲ್ಲದ ಸಂದರ್ಭ ನೋಡ್ತದೆ, ಆ ಮಗುವಿನ ಮೇಲೆ ಚಿವುಟುತ್ತದೆ, ಅದು ಹೋ ಅಂತ ಬೊಬ್ಬೆ ಹಿಡಿತದೆ, ಯಾಕೆ ಏನು ಮಾಡಿದೆಯಾ, ಏನು ಮಾಡಿದೆಯಾ ಮಗುವಿಗೆ ಅಂತ ಕೇಳಿ ಮಗುವಿನ ಆ ದೊಡ್ಡ ಮಗುವಿನ ಕೊಂಡೆಗೆರಡು ಬಿಗಿತಾರೆ ಅಲ್ವೇ. ಈ ಮಗುವಿಗೆ ದೊಡ್ಡ ಮಗು ಆಗಬಾರ್ದಪ್ಪ, ಮಗು ಹುಟ್ಟುದಿದ್ರೆ ಎರಡನೇ ಮಗುವಾಗಿಯೇ ಹುಟ್ಟಬೇಕು ಅಂತ ಯಾರಿಗಾದರೂ ಅನ್ನಿಸುವ. ಆದ್ದರಿಂದ ಇವರು ಎಷ್ಟು ಜಾಗ್ರತೆಯಲ್ಲಿದ್ದಾರೆ ಅಂತ ಹೇಳಿದರೆ, ದೊಡ್ಡ ಮಗುವಿನ ಜೊತೆಗೆ ಜೊತೆಗೆ ಎರಡನೇ ಮಗುವನ್ನು ಕೂಡ ಬೆಳೆಸುವಂತಹ ಒಂದು ವಿಚಾರದಲ್ಲಿ ಇವರು ತುಂಬ ಯೋಚನೆಗಳನ್ನು ಸೈಕಲಾಜಿಕಲಿ ಯೋಚನೆ ಮಾಡಿದ್ದಾರೆ. ಒಂದು ಏನು ಮನೋವೈಜ್ಞಾನಿಕ ರೀತಿಯಲ್ಲಿ ಇವರ ಚಿಂತನೆಗಳು ನಡೆದಿದೆ. ಈ ಮನೋವೈಜ್ಞಾನಿಕ ರೀತಿಯ ಚಿಂತನೆಗಳು ಇಲ್ಲಿ ಮಾತ್ರ ಅಲ್ಲ, ಇವರ ತುಂಬ ಲೇಖನಗಳಲ್ಲಿ ಇವೆ. ಅವರು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗಿದ್ದಾರೆ. ಈ ಮಾದಕ ದ್ರವ್ಯಗಳಿಂದ ಆಗುವಂಥ ಎಳೆ ಮಕ್ಕಳಿಗೆ ಆಗುವಂಥ ತೊಂದರೆಗಳು ಇತ್ಯಾದಿಗಳನ್ನು ಹೇಳುವಾಗ ತುಂಬ ಹೇಳ್ಕೊಂಡಿದ್ದಾರೆ ಅಂಥವುಗಳನ್ನು. ಅಂದರೆ ಇವರ ಲೇಖನಗಳು ಬರಿಯ ಲೇಖನಗಳಲ್ಲ, ಒಬ್ಬ ಮನೋವಿಜ್ಞಾನಿಯೂ ಕೂಡ ಅದರೊಳಗಡೆ ಅಂತರ್ಗತಗೊಂಡು ರಚನೆ ಮಾಡಿದ್ದಾರೆ ಎನ್ನುವುದನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ. ಈ ಜಡೆ ಎಳೆಯುವ ಮುನ್ನ ನನಗೆ ಬಹಳ ಖುಷಿ ಕೊಟ್ಟಂಥ ಒಂದು ಸಣ್ಣ ಲೇಖನ, ಜಡೆ ಎಳೆಯೋ ಮುನ್ನ ಅಂತ. ಈ ಅಕ್ಕ ತಮ್ಮ ಮನೆಯೊಳಗಡೆ ಇದ್ದರೆ ಅಕ್ಕನ ಜಡೆಯನ್ನು ತಮ್ಮ ಎಳಿತಿರ್ತಾನೆ, ಜೋರಾಗಿ ಎಳಿತಿರ್ತಾನೆ. ಆವಾಗ ಯಾರೋ ಒಬ್ಬರು ಉದಾಹರಣೆ ಏನು ಬಂದು, ನೀನು ಹಾಗೆ ಜಗಳ ಅವನ ಕೂದಲನ್ನು ಹಿಡಿದು ನೀನು ಹೇಳಿ, ನೀನು ಯಾಕೆ ಬಿಟ್ಟು ಕೊಡ್ತೀಯಾ ಅಂತ ಸಾಮಾನ್ಯಕ್ಕೆ ಹುಡುಗಿಗೆ ಸಪೋರ್ಟ್ ಮಾಡುವಂಥ ರೀತಿಯಲ್ಲಿ ಮಾತನಾಡಿದಾಗ ಆ ಹುಡುಗಿ ಹೇಳ್ತಾಳೆ, ಅವನಿಗೆ ಗೊತ್ತಾಗಲ್ಲ ಅವ ಚಿಕ್ಕವ ಅಲ್ವಾ. ನನಗೆಷ್ಟು ಖುಷಿಯಾಯ್ತು ಅಂದರೆ, ಈ ಥರದ ಮಾತುಗಳಿವೆಯಲ್ಲ ನಮ್ಮ ಮೇಲೆ ಪ್ರಭಾವ ಬೀರ್ತವೆ. ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಒಂದು ಮನೆಯಲ್ಲಿ ಬೆಳೆಯುವಾಗ ಪರಸ್ಪರ ಜಗಳ ಆಡುವಂಥದ್ದು ಇತ್ಯಾದಿಗಳು ನಡೀತಾ ಇರ್ತದೆ. ಅದರ ಒಳಗಡೆ ಅವರೊಂದು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಕ್ರಮ ಇದೆಯಲ್ಲ, ಅದು ದೊಡ್ಡವಳು ಹುಡುಗಿಯಾಗಿದ್ದರೆ, ಚಿಕ್ಕವ ಹುಡುಗನಾಗಿದ್ದರೂ ಪರವಾಗಿಲ್ಲ, ದೊಡ್ಡವಳು ಮ್ಯಾನೇಜ್ ಮಾಡ್ತಾಳೆ ಅದನ್ನು. ಯಾಕಂದರೆ ಹುಡುಗಿಯರಲ್ಲಿ ಆ ಥರದ ಒಂದು ಶಕ್ತಿ ಇದೆ, ಒಂದು ಸಮಾಧಾನದಲ್ಲಿ ಕೊಂಡು ಹೋಗುವಂಥ ಶಕ್ತಿ ಹುಡುಗರಿಗಿಂತ ಜಾಸ್ತಿ ಇದೆ ಅಂತ ನನ್ನ ಅಂದಾಜು. ಇಲ್ಲಿ ಇವರು ಕೆಲವು ಶಬ್ದಗಳನ್ನು, ಹೊಸ ಹೊಸ ಶಬ್ದಗಳನ್ನು ಕೂಡ ಬಳಸ್ಕೊಂಡಿದ್ದಾರೆ. ನನಗೆ ಹೊಸ್ತೆ ಅದು, ಈ ನೀರು ಜಡೆ ಅಂತ ಕರೀತಾರೆ. ಅವಳು ಜಡೆಯಲ್ಲಿ ಜಡೆ ಕಟ್ಟುವಾಗ ಈ ಹಸಿ ಹಸಿ ಜಡೆ ಕೂದಲಿರ್ತದಲ್ಲ, ಅದನ್ನು ಕಟ್ಟುವಾಗ ಅದು ನೀರು ಜಡೆ ಆಗುತ್ತದಂತೆ. ಇನ್ನೊಂದು ಕಡೆಯಲ್ಲಿ ಪರ್ಸ್ ಜಡೆ ಅಂತ ತಗೊಳ್ತಾರೆ. ಈ ಪರ್ಸ್ ಜಡೆ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ, ಇರ್ಬೋದು ಪರ್ಸ್ ಜಡೆ ಅಂತ. ಅದಂದರೆ ಎರಡು ಉದ್ದನೆಯ ಜಡೆಗಳನ್ನು ಕಟ್ಟಿ ಆದಮೇಲೆ ಇಲ್ಲಿಂದ ಅಲ್ಲಿಗೆ ಕೊಂಡೋಗಿ ಅಲ್ಲಿಂದ ಇಲ್ಲಿಗೆ ಕೊಂಡೋಗಿ ಅದನ್ನು ಕಟ್ಟಿದಾಗ ಒಂದು ಪರ್ಸಿನ ರೂಪ ಬರುತ್ತಲ್ಲ, ಅದು ಮಜಾ ಇರುತ್ತೆ, ಅದಕ್ಕೆ ಪರ್ಸ್ ಜಡೆ ಅಂತ. ಇಂಥದ್ದೆಲ್ಲ ಹೊಸ ಸಂಗತಿಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ನಮಗೆ ಇನ್ನೂ ಯಾವುದೇ ಹೆಣ್ಣು ಮಗು ಆಗುವ ಸಾಧ್ಯತೆಗಳು ಇಲ್ಲ. ಇದು ಇನ್ನು ಈ ಥರ ಈ ಸೀರೀಸಿಗೆ ಸೇರಿಕೊಳ್ಳದಂಥ ತುಂಬ ಲೇಖನಗಳಿವೆ. ಅದರಲ್ಲಿ ನನಗೆ ಕೆಲವು ತಮಾಷೆ ಅನ್ನಿಸಿದಂಥ ಖುಷಿ ಕೊಟ್ಟಂಥ ಲೇಖನಗಳಿವೆ. ಈ ಏನೊಂದು ಫೋನ್ ಮಾಡ್ಕೊಂಡು ಬನ್ನಿ ಅಂತ ಒಂದು ಲೇಖನ, ಫೋನ್ ಮಾಡ್ಕೊಂಡು ಬನ್ನಿ ಅಂತ. ಯಾರದಾದರೂ ಮನೆಗೆ ನೀವು ಹೋದಾಗ ಓಹ್ ಈಗ ಬಂದ್ರಾ ಬನ್ನಿ, ಅಲ್ಲ ನೀವೊಂದು ಫೋನ್ ಮಾಡಿ ಬರೋದಲ್ವಾ. ಅವರ ಮನಸ್ಸಿಗೆ ಬೇಜಾರಾಯಿತೋ ಆಗಲಿಲ್ವೋ ಎನ್ನುವುದನ್ನು ಕೂಡ ಪರಿಗಣಿಸದೆ ನಾವು ಎಷ್ಟೋ ಮಂದಿಗೆ ಹೇಳಿರ್ತೇವೆ, ಛೆ ಒಂದು ಫೋನ್ ಮಾಡಿ ಬರೋದಲ್ವಾ ಅಂಥದ್ದೊಂದು. ಇನ್ನೊಂದು ಬಹಳ ಬಹಳ ಮಜಾ ಕೊಟ್ಟಂಥ ಇನ್ನೊಂದು ಪುಟ್ಟ, ಅದು ಕೂಡ ಚಿಕ್ಕದೇ, ನಾನಂತೂ ಕಾರಣ ಅಲ್ಲಪ್ಪ. ಅದು ಹೇಳುವಾಗಲೇ ಒಂಥರ ನಾನಂತೂ ಅಲ್ಲ. ನಾವು ಥಿಯೇಟ್ರ್ ಕಲಿಯುವಾಗ ಆ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ ಅಂತ ಒಂದು ಮಾತಿದೆ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಬೇಕು. ಆ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ ಅಂತ ಹೇಳೋದು ಅದು ಮಾತ್ರ, ಆ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ ಅಂತ ಹೇಳುವಂಥದ್ದು, ಆ ಬೆಳ್ಳಿ ಬಟ್ಲನ್ನು ಕದ್ದಿಲ್ಲ, ಇನ್ನೇನೋ ಕದ್ದಿರಬೇಕವ ಅಲ್ವಾ. ಆ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ, ಆ ಬೆಳ್ಳಿ ಬಟ್ಲನ್ನು ನಾನು ಕದ್ದಿಲ್ಲ, ಮತ್ತೆ ಕಾಣದಾಗ ಏನೋ ಕೊಂಡೋಗಿರ್ಬೇಕು ಅಂಥದ್ದು. ಈಗ ನಾನಂತೂ ಕಾರಣ ಅಲ್ಲಪ್ಪ, ಕಾರಣ ಇವರೇ
ಅದನ್ನು ಹೇಳುವಂಥ ಕ್ರಮ ಹಾಗೆ. ಅಂದರೆ ಇದಕ್ಕೆ ಏನು ಒಂದು ಸಣ್ಣ ಒಂದು ಸ್ಟಫ್ ತಗೊಳ್ತಾರೆ ಇವರು, ಒಂದು ಜೀರಾ ಪೌಡರ್ ಅವರು ಫ್ರಿಡ್ಜಲ್ಲಿ ಇಟ್ಟಿದ್ರಂತೆ. ಅದು ಒಮ್ಮೆ ಯೂಸ್ ಮಾಡಿ ಆದ ಬಳಿಕ ಅದ್ರ ಅದರ ತುದಿಗೊಂದು ಕತ್ತರಿ ಹಾಕಿ ಅದು ಇನ್ನೂ ಚಿಲ್ಲದ ಹಾಗೆ ಮಾಡಿಕೊಂಡು ಫ್ರಿಜ್ ಒಳಗಡೆ ಇಡೋದು. ಅದು ಯಾವಾಗ ಫ್ರಿಜ್ ಓಪನ್ ಮಾಡಿದ್ರು ಕೂಡ ದಪ್ಪ ಅಂತದ್ದು ಕೆಳಗೆ ಬೀಳೋದು, ಅದನ್ನು ತೆಗೆದು ತೆಗೆದು ಇವ್ರ ಮೇಲೆ ಇಡೋದು. ಒಂದು ದಿವಸ ಏನಾಯಿತು ಅಂತ ಹೇಳಿದರೆ, ಇವರು ಯಾವುದೋ ತಲೆಬಿಸಿಲಿದ್ರು ಅಡುಗೆ ಮಾಡ್ತಾಯಿದ್ರು, ಅಡುಗೆಯಲ್ಲಿ ಬೇಯ್ತಾ ಇದೆ ಆ ಕಡೆಯಲ್ಲಿ, ಏನು ಸ್ವಲ್ಪ ಆಚೆ ಈಚೆ ಆದರೆ ಅದು ಕರೆಂಟೇ ಹೋಗ್ತದೆ, ಅದಕ್ಕಾಗಿ ಆ ಕಡೆಗೆ ಇವರು ಗಮನ ಹರಿಸ್ತಿದ್ರು. ಅದು ರೇಡಿಯಲ್ಲಿ ಅರ್ಜೆಂಟಾಗಿ ಒಮ್ಮೆ ಬಾಗಿಲು ಓಪನ್ ಮಾಡಿ ಇವರು ಈ ಕಡೆ ಅಡುಗೆ ಕಡೆಗೆ ಹೋಗಬೇಕಾದ್ರೆ ಡಪ್ ಅಂತ ಅದು ಬಿತ್ತು. ಬಿದ್ದದ್ದು ಮಾತ್ರ ಅಲ್ಲ, ಓಪನ್ ಆಗಿಬಿಡ್ತು, ಓಪನ್ ಆಗಿ ಎಲ್ಲ ಜೀರಾ ಚೆಲ್ಲಿ ಹೋಯಿತು. ಚೆಲ್ಲಿ ಹೋದ ಹೊತ್ತಿಗೆ ಇವರು ನೋಡ್ತಾರೆ, ಮತ್ತು ಇವರು ಎಂಥ ಖುಷಿ ಗೊತ್ತಾ, ಅಲ್ಲಿ ಒಂದು ಅಡುಗೆ ಇದು ನೀವು ಏನು ತಯಾರು ಮಾಡ್ತಾ ಇದ್ದೀರಿ ಅದ್ರ ಜೊತೆ ನೀವೊಂದು ಮಾತಾಡ್ತಾರೆ, ಏ ಸ್ವಲ್ಪ ನಿಲ್ಲೆ, ನೀನು ಗಡಿಬಿಡಿ ಮಾಡಬೇಡ, ನಾನು ಅದು ಮಾಡಬೇಕು ನಾನು ಇದು ಮಾಡಬೇಕಂತ ನನಗೆ ಗೊತ್ತಾಗೋದಿಲ್ಲ ಅಂತೆಲ್ಲ ಗಡಿಬಿಡಿ ಮಾಡಿಕೊಂಡು ಅಲ್ಲಿ ಕೊನೆಗೆ ಬೇಡ ನೀನೀಗ ಸದ್ಯಕ್ಕೆ ಸುಮ್ಮನಿರು ನಾನು ಆಫ್ ಮಾಡ್ತೇನೆ ಅಂತ ಬಂದ್ ಮಾಡಿ ಇಟ್ಟು ಈ ಕೆಲಸಕ್ಕೆ ಬರ್ತಾರೆ. ಆಮೇಲೆ ಇದು ನೋಡಿದರೆ ಇಡೀ ಚೆಲ್ಲಿದೆ, ಇವರೊಂದು ಒದ್ದೆ ಬಟ್ಟೆ ತರ್ತಾರೆ, ಅದನ್ನೆಲ್ಲ ತೆಗಿತಾರೆ, ತೆಗೆದ ಮೇಲೆ ಅದು ಯಾವುದಕ್ಕಾದ್ರೂ ಉಪಯೋಗ ಬರುತ್ತಾ, ಅದನ್ನು ತೊಳಿಯಲಿಕ್ಕೆ ಹೋಗ್ತಾರೆ. ಕೊನೆಗೆ ಈ ಜೀರಾ ಪೌಡರ್ ಸೇರಿದ್ದು ಹೋಗಿ ಮೋರಿಗೆ. ಆಮೇಲೆ ಇವರು ಹೇಳ್ತಾರೆ, ನಾನಂತೂ ಕಾರಣ ಅಲ್ಲಪ್ಪ, ಅದು ಅದರ ಪಾಡಿಗೆ ಮಾಡಿರಬೇಕು, ಅದರ ಪಾಡಿಗೆ ಈಗ ಅಂದರೆ ಇದರ ಒಳಗಡೆ ಏನಿದೆ ಅಂತ ಹೇಳಿದರೆ, ಇದು ಓದಿಸಿಕೊಂಡು ಹೋಗುವಂಥದ್ದು, ಅದು ಓದುವಾಗ ನಮಗೆ ಕೊಡುವಂಥ ಖುಷಿ ಇದು ಬಹಳ ಮುಖ್ಯ ಆಗುತ್ತೆ ಅಂತ. ಇನ್ನೊಂದು ಅದೇ ಸಾಲಿನಲ್ಲಿ ವ್ಯಕ್ತಿಗತ ಸ್ವಾತಂತ್ರ್ಯ ಅಂತ ಒಂದು ಲೇಖನ ಇದೆ. ಅದರಲ್ಲಿ ವ್ಯಕ್ತಿಗತ ಸ್ವಾತಂತ್ರ್ಯದಲ್ಲಿ ನಾವು ಯಾರ್ಯಾರ ವ್ಯಕ್ತಿಗತ ಸ್ವಾತಂತ್ರ್ಯವನ್ನು ಯಾಕೆ ಗೌರವಿಸಬೇಕು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಅಪ್ಪ ಅಮ್ಮಂದಿರು ಎಲ್ಲ ಮನೆಯಲ್ಲಿ ಇರ್ತಾರೆ, ಸಾಮಾನ್ಯವಾಗಿ ಇರ್ತಾರೆ. ಮಗಳಿಗೆ ಮಗಳು ಕಲಿತಾ ಇದ್ದಾಳೆ, ಚೆನ್ನಾಗಿ ಕಲಿತಿದ್ದಾಳೆ, ಅವಳು ಇದೇ ಆಗಬೇಕು ಅಂತ ಅಪ್ಪ ಅಮ್ಮ ಸೇರಿ ದುಡ್ಡೆಲ್ಲ ಕೂಡಿಸಿಟ್ಟು ಅವಳು ಮೆಡಿಕಲ್ಲಿಗೆ ಹೋಗಬೇಕು ಅಂತ ಹಠ ಹಿಡಿದೆಲ್ಲ ಮಾಡಿ. ಆದರೆ ಆ ಹುಡುಗಿಗೆ ಪಾಪ ಆರ್ಟ್ಸಲ್ಲಿ ಬಹಳ ಆಸಕ್ತಿ, ಕಲೆ ಭಾಳ ಚಂದಕ್ಕೆ ಡ್ರಾಯಿಂಗ್ ಮಾಡ್ತಾಳೆ, ಚಿತ್ರ ಬಿಡಿಸ್ತಾಳೆ, ಅವಳು ಅದೇ ಆಗಬೇಕು ಅಂತ. ಯಾರಾದರೂ ಆರ್ಟ್ಸ್ ತಗೊಂಡು ಪಿ ಯು ಸಿಗೆ ಆರ್ಟ್ಸ್ ತಗೊಂಡು ಕಲಿತಾರೆ ಯಾರಾದರೂ ಈ ಕಾಲದಲ್ಲಿ? ಆರ್ಟ್ಸ್ ಎನ್ನುವಂಥ ಸಬ್ಜೆಕ್ಟೇ ನಿರ್ನಾಮ ಆಗಿಬಿಟ್ಟಿದೆ, ಹಾಗಿರುವಾಗ ಇವಳು ಈಗ ಆರ್ಟ್ಸ್ ಅಂತೆ ಆರ್ಟ್ಸ್ ಅಂತ ಎಲ್ಲ ಕಡೆಯಲ್ಲೂ ಟೀಕೆ ಬರ್ತಾ ಇರ್ತದೆ. ಅವಳು ಅವಳನ್ನು ಒತ್ತಾಯಪೂರ್ವಕವಾಗಿ ಇದಕ್ಕೆ ಯಾವುದು ಮೆಡಿಕಲ್ಗೆ ಏನು ಸೇರಿಸ್ಲಿಕ್ಕೆ ಹೋದಾಗ ಅವಳ ಮಾನಸಿಕ ಸ್ಥಿತಿ ಹೇಗಿರ್ತದೆ ಎನ್ನುವುದನ್ನು ಯಾರೂ ಯೋಚನೆ ಮಾಡೋದಿಲ್ಲ. ನನ್ನ ಮಗಳು ಡಾಕ್ಟರ್ ಆಗಬೇಕು, ಬೇರೆ ಏನಿಲ್ಲ ಅವರಿಗೆ. ಈ ಥರದಲ್ಲಿ ಅವಳು ಹಿಂಸೆಗೆ ಗುರಿಯಾಗ್ತಾಳೆ. ಕೊನೆಗೆ ಏನಾಗುತ್ತೆ, ಅದು ಒಂಥರ ಮಾನಸಿಕ ಸಮಸ್ಯೆಗೆ ಅವಳು ಹೋಗಿಬಿಡ್ತಾಳೆ. ಅವಳಿಗೆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಇವಳಿಗೆ ಕೌನ್ಸಿಲಿಂಗ್ ಅದು ಇದು ಮಾಡಿ ಇವರ ಅಪ್ಪ ಅಮ್ಮಂದಿರಿಗೆ ಕೌನ್ಸಿಲಿಂಗ್ ಮಾಡಿ ಇವರನ್ನು ಸ್ವಲ್ಪ ಸರಿದಾರಿಗೆ ತಂದು ಇವಳು ಯಾವ ಸಬ್ಜೆಕ್ಟಲ್ಲಿ ಆಸಕ್ತಿಯನ್ನು ಹೊಂದಿದ್ದಾಳೆಯೋ ಅದೇ ಸಬ್ಜೆಕ್ಟಿಗೆ ಇವಳನ್ನು ಕೊಂಡು ಬಿಡುವಂತಹ ಇದು ಕೂಡ ಆಗಬೇಕು ಅಂತ. ಅದರಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕಾದ್ದೇನು, ಕೊನೆಯಲ್ಲಿ ಒಂದು ಸಾಲ ಹೇಳ್ತಾರೆ, ಇವರ ಎಲ್ಲ ಪ್ರಬಂಧಗಳ ಕೊನೆಯಲ್ಲಿ ಒಂದು ಪಾಸಿಟಿವ್ ನೋಟ್ ಇದೆ. ತುಂಬ ನೆಗೆಟಿವ್ಸ್ ಎಲ್ಲ ಬಂತು ಬರಿತಾ ಬರಿತಾ, ಅದನ್ನು ಹೇಗೆ ನೀವು ಪಾಸಿಟಿವ್ ಆಗಿ ಮಾಡ್ಬೋದು, ಈ ರಾಮನಾಥ್ ಒಳ್ಳೆ ಚೆನ್ನಾಗಿ ಗುರುತಿಸಿದ್ದಾರೆ, ಪ್ರಭು ಸಂಹಿತೆಯನ್ನು ಇವರು ಪ್ರತಿಪಾದಿಸ್ತಾರೆ ಅಂತ. ಅಂದರೆ ಇವರು ಹೇಳುವಂಥ ಮಾತುಗಳಲ್ಲಿ ಸ್ವಲ್ಪ ನೀವು ನಾಳೆ ಹೀಗೆ ಮಾಡಬೇಕು ಎನ್ನುವಂಥದ್ದು, ನಿಮ್ಮ ಸೊಸೈಟಿ ನೀವೆಲ್ಲ ಒಳ್ಳೆಯದಾಗಬೇಕಾಗಿದ್ದರೆ ಹೀಗೆ ಮಾಡಬೇಕು ಅಂತ ಒಂದು ಗುರುಸ್ಥಾನದಲ್ಲಿ ನಿಂತುಕೊಂಡು ಇವರು ಹೆಚ್ಚು ಮಾತಾಡಿದ್ದಾರೆ. ಪರವಾಗಿಲ್ಲ, ನಿಮಗೆ ಬೇಕಾದರೆ ತಗೊಳ್ಳಿ, ಇಲ್ಲದಿದ್ರೆ ಬಿಟ್ಬಿಡಿ, ಅವರೇ ಗುರುಗಳು ಅವರೇ ಇಟ್ಕೊಳ್ಳಿ ಅಂತ ನೀವು ಬಿಟ್ಕೊಳ್ಬೋದು. ಆದರೆ ನೀವು ಓದೋದಕ್ಕೇನು ಅಡ್ಡಿ ಇಲ್ಲ. ಈ ಥರದಲ್ಲಿ ಅದು ಸ್ವೇಚ್ಛಾಚಾರ ಆಗಕೂಡದು ಎನ್ನುವಂಥ ಒಂದು ಮಾತನ್ನು ಕೊನೆಯಲ್ಲಿ ಹೇಳ್ತಾರೆ. ಅಂದರೆ ಹೆತ್ತವರಿಗೂ ಕೂಡ ಹೌದು, ಮಕ್ಕಳಿಗೂ ಕೂಡ ಹೌದು. ಮಕ್ಕಳು ಕೆಲವೊಮ್ಮೆ ಸ್ವೇಚ್ಛಾಚಾರದಲ್ಲಿ ಬೆಳೆದು ಬಿಡ್ತಾರೆ, ಅವ್ರಿಗಿಷ್ಟ ಬಂದ ಹಾಗೆ ಅವರು ಬೆಳೀತಾರೆ. ಅವರ ಯೌವನದಲ್ಲಿ ಅವರನ್ನು ತಡೀಲಿಕ್ಕೆ ಯಾರೂ ಇರುವುದಿಲ್ಲ, ಅವರ ಎದುರುಗಡೆಯಲ್ಲಿ ಅವರ ಲೋಕವೇ ಬೇರೆ ಅಂತ ಇರ್ತದೆ. ಆವಾಗ ತಂದೆ ತಾಯಿಯರು ಹೇಗೆ ಶ್ರಮ ವಹಿಸಿ ಅವರನ್ನು ಸರಿದಾರಿಗೆ ತರುವಂಥದ್ದು, ಇದು ಕೂಡ ಇದರೊಳಗಡೆ ಅಡಕವಾಗಿದೆ. ಈ ಅದಕ್ಕೆ ಪೂರಕವಾಗಿ ಇನ್ನೊಂದು ಹರೆಯ ಉಕ್ಕಿ ಅಂತ ಇನ್ನೊಂದು ಲೇಖನ ಇದೆ. ಆ ಲೇಖನದಲ್ಲಿ ಕೂಡ ಇವರು ಸುಮಾರು ಹೇಳುವಂಥದ್ದು ಇದನ್ನೇ. ಈ ಮನೆಯವರನ್ನು ಧಿಕ್ಕರಿಸಿ ಹೊರಗೆ ಹೋದಂಥ ಒಬ್ಬಳು ಹೆಣ್ಣು ಮಗಳು ಮದುವೆಯಾಗಿ ಹೋದ ಬಳಿಕ ಅವಳು ಸಂಕಷ್ಟದಲ್ಲಿ ಸಿಕ್ಕಿ ಬೀಳುವಂಥದ್ದು, ಅವಳಿಗೆ ಅಲ್ಲೂ ಗತಿ ಇಲ್ಲ ಇಲ್ಲೂ ಗತಿ ಇಲ್ಲ ಅಂತ ಆಗುವಂಥದ್ದು, ಕೆಲವೊಮ್ಮೆ ಆ ಗಂಡ ಕುಡುಕನೋ ಇನ್ನೇನೋ ಆಗಿದ್ದರೆ ಅವನ ಪೂರ್ವಾಪರಗಳು ಗೊತ್ತಿಲ್ಲದೆ ಮದುವೆ ಆದ ನಂತರ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಮನೆಯಲ್ಲಿ ಯಾವತ್ತು ನೋಡಿದ್ರು ಜಗಳ ಇತ್ಯಾದಿಗಳು, ಹೇಗೆ ಮಾಡಿದರೂ ಸುಧಾರಣೆ ಮಾಡುವುದಕ್ಕೆ ಒಂದು ಒಳ್ಳೆ ದಾರಿಗೆ ತರುವುದಕ್ಕೆ ಯಾರೂ ಇಲ್ಲ, ಹೇಳೋರೇ ಕೇಳೋರೇ ಇಲ್ಲಂಥ ಸ್ಥಿತಿಯಲ್ಲಿ ಆ ಹೆಣ್ಣು ಮಕ್ಕಳ ಪಾಡು ಏನಾಗಬೇಡ ಎನ್ನುವುದನ್ನು ತೋರಿಸಿ ಹೇಳಿಕೊಡುವಂಥ ಒಂದು ಲೇಖನ ಕೂಡ ಇದರಲ್ಲಿದೆ. ಈ ಥರದ ಅನೇಕ
ಒತ್ತಡದ ಬಗ್ಗೆ ಇದೆ, ಡಿಪ್ರೆಷನ್ ಬಗ್ಗೆ ಇದೆ, ಈ ಥರದ ಎಷ್ಟೋ ಲೇಖನಗಳು ಇದರ ಒಳಗಡೆ ಅಡಕವಾಗಿದೆ. ಇವುಗಳನ್ನು ಓದಿದಾಗ ಒಂದೊಂದು ಲೇಖನದಿಂದ ಒಂದೊಂದು ಸಾಲು ನಿಮಗೆ ಸೂಕ್ತವಾದಂಥ ಒಂದು ಸಾಲು ಸಿಕ್ಕಿದರೂ ಕೂಡ ನಿಮಗೆ ಸಾಕಾಗ್ತದೆ. ಅದರಿಂದ ನೀವು ಪ್ರಯೋಜನವನ್ನು ಪಡೀತೀರಿ. ಈ ಥರದ ಒಂದು ಆಲೋಚನೆ. ಮತ್ತು ಇನ್ನೊಂದು ವಿಶೇಷ, ಯಾರು ಯೋಚನೆ ಮಾಡಿರತಕ್ಕಂಥ ಇದರ ಬಗ್ಗೆ ಯಾರಾದರೂ ಲೇಖನ ಮಾಡ್ತಾರ ಅಂತ ಅನ್ನಿಸುವಂಥದ್ದನ್ನು ಎಷ್ಟನ್ನೋ ಇವರು ಹಿಡ್ಕೊಂಡಿದ್ದಾರೆ. ಇದರ ಬಗ್ಗೆ ಕೂಡ ಒಂದು ಲೇಖನ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇವರು ತೋರಿಸಿಕೊಟ್ಟಿದ್ದಾರೆ. ತುಂಬ ಲೇಖನಗಳು ಆ ಥರದಲ್ಲಿ ಬರ್ತವೆ. ಬಹಳ ಮುಖ್ಯವಾಗಿ ಇವರ ಲೇಖನದ ಒಳಗಡೆ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಥ ಮಾತುಗಳನ್ನು ಹಿಡಿದಿಟ್ಟಿದ್ದಾರೆ. ಅದನ್ನು ಸಂಸ್ಕಾರ ಅಂತ ಹೇಳದೆಯೂ, ಅಂದರೆ ಉತ್ತಮ ಸಂಸ್ಕಾರಯುತ ನಾಗರಿಕನಾಗಿ ಬದುಕನ್ನು ಮಾಡುವಂಥದ್ದು ಎಷ್ಟು ಅಗತ್ಯ ಈಗಿನ ಕಾಲದಲ್ಲಿ ಎನ್ನುವುದನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಅನೇಕ ಲೇಖನದ ಒಳಗಡೆ ಆ ಸಂಸ್ಕಾರಕ್ಕೆ ಕೊಡಬೇಕಂಥ ಮಹತ್ವವನ್ನು ಕೊಟ್ಟುಕೊಂಡು ಬರೆದಿದ್ದಾರೆ. ಮತ್ತು ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಈ ಅನೇಕ ಲೇಖನಗಳು ಉದಾಹರಣೆಗಳಿಂದಲೇ ಪ್ರಾರಂಭ ಆಗ್ತದೆ. ಆಗಿ ಆ ಉದಾಹರಣೆ ಓದಿದ ತಕ್ಷಣ ನಮಗೇನಿಸ್ತು ಅಂತ ಹೇಳಿದ್ರೆ ಆ ಮುಂದಕ್ಕೆ ಏನು ಹೇಳ್ತಾರೆ ಇವರು ಅನ್ನುವುದನ್ನು ಓದುವುದಕ್ಕೆ ಇರತಕ್ಕಂಥ ಕುತೂಹಲ ಕೂಡ ಮೂಡ್ತದೆ. ಆದರೆ ಕೆಲವೊಮ್ಮೆ ಅವರು ಏನು ಮಾಡಿಬಿಡ್ತಾರೆ ಅಂತೇಳಿ ಎಲ್ಲರಿಗೂ ತಿಳಿದ ಹಾಗೆ ಅಂತ ಶುರು ಮಾಡಿಬಿಡ್ತಾರೆ. ಅದನ್ನು ನಾನು ಇಷ್ಟಪಡೋದಿಲ್ಲ. ಹಾಗೆ ಹೇಳಬೇಕಾದ ಅಗತ್ಯ ಅಲ್ಲಿ ತಿಳಿದಿರಲಿ, ನೀವು ನಿಮ್ಮದನ್ನು ಹೇಳ್ತೀರಿ, ಎಲ್ರಿಗೂ ತಿಳಿದಿದ್ರೆ ಏನಾಯಿತು? ಆ ಥರದಲ್ಲಿ ನೀವು ನಿಮ್ಮದೇ ದಾಟಿಯಲ್ಲಿ ಕೆಲವೊಮ್ಮೆ ಅದು ಸಾರ್ವಜನಿಕವಾಗಿ ಗೊತ್ತಿರುವಂಥ ವಿಷಯಗಳನ್ನೇ ನೀವು ಬರೆದಿದ್ರು ಕೂಡ ಅದರ ಒಳಗೆಯೂ ಕೂಡ ಒಂದು ಕೆಲವು ಸಾಲುಗಳು ನಿಮ್ಮದೇ ಆದಂಥ ಸ್ವಂತಿಕೆಯಿಂದ ಕೂಡಿಕೊಂಡಂಥವುಗಳು ಇರ್ತವೆ. ಹಾಗಾಗಿ ನೀವು ಯಾರಿಗೂ ಭಯಪಡಬೇಕಾದ ಅಗತ್ಯಯಿಲ್ಲ. ನಿರ್ಭಿಡೆಯಿಂದ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸ್ತಾ ಹೋಗಿ ಸುತ್ತಮುತ್ತ ಎನ್ನುವುದರಲ್ಲಿ ನೀವು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಎಷ್ಟೋ ವಿಚಾರಗಳನ್ನು ನೀವು ಕೊಟ್ಟಿದ್ದೀರಿ. ನೀವೊಬ್ಬರೇ ಆಗಿ ಕೊಟ್ಟಿಲ್ಲ, ಅದು ಈಗ ಮಳೆಗಾಲದಲ್ಲಿ ಮಳೆ ಭೋ ಅಂತ ಸುರಿದಾಗ ಆ ನೀರೆಲ್ಲ ಒಂದು ಕೆರೆ ಒಳಗಡೆ ತುಂಬಿಕೊಂಡ್ರೆ ಆ ಹೇಗೆ ತುಂಬಿಕೊಳ್ತದೆಯೋ ಆ ಥರದಲ್ಲಿ ಅನೇಕ ಕಡೆಗಳಿಂದ ಭೋರಂತ ಅನೇಕ ವಿಚಾರಗಳು ನಿಮ್ಮ ಕಡೆಗೆ ಬಂದಾಗ ನೀವೇ ಒಂದು ಕೆರೆಯಾಗಿದ್ದುಕೊಂಡು ಅದರನ್ನು ಎಲ್ಲ ಆ ವಿಚಾರಗಳನ್ನೆಲ್ಲ ಒಂದು ಕಡೆ ತಂದು ಪೋಣಿಸಿಕೊಂಡು ನೀವೊಂದು ಪ್ರಬಂಧ ಧಾರೆಯನ್ನು ಕಟ್ಟಿಕೊಟ್ಟಿದ್ದೀರಿ. ನಿಮಗೆ ಶುಭ ಆಗಲಿ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ.